ಸುಮಾರು ಜೂನ್ ಜುಲೈ ತಿಂಗಳಿಂದ ನನ್ನ ಮೇಲೆ ಕೊಲೆ ಮಾಡಬೇಕಂತೇಳಿ ರಾಜ ಕಪ್ನೂರ್ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಮಾಸ್ಟರ್ ಪ್ಲಾನ್ ಮಾಡಿ ಎರಡು ಬಂದೂಕು ತಗೊಂಡು ಎಡ್ರಾಮಿ ಸ್ಟೇಷನಲ್ಲಿ ಕೇಸ್ ಆದ್ರೂ ಅವನ ಹೆಸರು ತಗೊಳಾರದೆ ಅವನ ಹೆಸರನ್ನು ರದ್ದುಪಡಿಸಿ ಡಿ ಎಸ್ ಪಿ 10 ಲಕ್ಷ ರೂಪಾಯಿ ಅದರಲ್ಲಿ ರೊಕ್ಕ ತಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೊಳಾರದೆ ಆ ಕೇಸಲ್ಲಿ ಅವರು ಬೇರೆಯವ್ರ ಹೆಸರು ಮೇಲೆ ಡೈವರ್ಟ್ ಮಾಡಿ ಅಂದರೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಥರ ಅಂದ್ರೆ ನಾವು ಕೊಲೆ ಆದ್ರೂ ನಾವು ಸತ್ತರೂ ಇವ್ರಿಗೆ ಏನು ಫರಕ್ ಬೀಳಲ್ಲ. ಅದಕ್ಕೆ ಕಾರಣ ಏನದ ಇದರಲ್ಲಿ ಕೈವಾಡ ಪೊಲೀಸರು ಇದೆ, ಆ 10 ಲಕ್ಷ ರೂಪಾಯಿ ತೊಗೊಂಡು ಅವ್ರಿಗೆ ಅಲ್ಲಿ ಹೆಸರು ಬಿಟ್ಟು ಅವ್ರ ಹೆಸರು ತೆಗೆದು ಆ ಬಂದೂಕಗಳನ್ನು ಯಾರು ಸಪ್ಲೈ ಮಾಡಿದ್ದಾರೆ ಅವ್ರಿಗೆ ವಾಪಸ್ ಕೊಟ್ಟು 30 ಗುಂಡುಗಳು ಮತ್ತು 2 ಬಂದೂಕಗಳು ಅದನ್ನು ಇಂಡಿಯನ್ ಮೇಡ್ ಅಲ್ಲ ಔಟ್ ಕಂಟ್ರಿ ಮೇಡ್ ಬಂದೂಕಗಳನ್ನು ವಾಪಸ್ ಯಾರು ಕೊಟ್ಟಿದ್ದಾರೆ ಅವ್ರ ಕೈ ಕೊಟ್ಟು ಆ ಕೇಸಲ್ಲಿ ಮುಕ್ತಾಯ ಮಾಡಿಸಿದ್ದಾರೆ. ಯಾರು ಕೊಟ್ಟಿದ್ರು? ಯಾರು ಮುರುಳಿಂಗಪ್ಪ ಹಡಪದ ಅಂತೇಳಿ. ಈಗ ನಿಮ್ಗೆ ಯಾರ ಥ್ರೆಟ್? ಪ್ರಿಯಾಂಕರಿಗೆ ನಿಮ್ಗೆ ನನ್ನ ಮೇಲೆ ಥ್ರೆಟ್? ಪ್ರಿಯಾಂಕರಿಗೆ ಮತ್ತು ಅವರೆಲ್ಲ ಚೇಲಗಳು, ಅವರೆಲ್ಲ ಬಲಗೈ ಬಂಟದವರು, ರಾಜ ಕಪ್ನೂರು ಆಯ್ತು ಮತ್ತು ಅವರೆಲ್ಲ ಗ್ರೂಪ್ ಆಯ್ತು. ಈಗ ನಿಮ್ಮ ಕೊಲೆ ಮಾಡ್ತೀನಿ ಅದು ಇಂಟೆಲಿಜೆನ್ಸ್ ಇದು ನಮ್ಮ ಬರ್ರಿ ಅಶ್ವಥಣ್ಣ 2 ನಿಮಿಷ ಬರ್ರಿ ಜಲ್ದಿ ಅವ್ರಿ ಮಾತಾಡಿ. ಈಗ ಅದು ತಾರೀಕನ್ನ ಹೇಳುವ, ತಾರೀಕು ಹೇಳ್ಬೇಕಾಗ್ತದೆ. ನವೆಂಬರ್ ತಿಂಗಳ 17ನೇ ತಾರೀಕು ಇಂಟೆಲಿಜೆನ್ಸ್ ಇದ್ದವರು ಫೋನ್ ಮಾಡಿ ಕರೆ ಮಾಡಿ ಹೇಳ್ತಾರೆ ಮಣಿಕಂಠರ ಆಟೋಳಿಗೆ ಸಾಯಿಸೂರು ಪಕ್ಕ, ಅದು ಬಿಜಾಪುರದವರು ಸೋಲಾಪುರದವರು ಗೊತ್ತಿಲ್ಲ, ಆದರೆ ಶಾಸಕರು ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ, ಇದರಲ್ಲಿ ಶಾಸಕರ ಕೈ ಇದೆ. ಮತ್ತು ಅದು ಜಗಳ ಯಾವ ಥರ ಕನ್ವರ್ಟ್ ಮಾಡ್ತಾರಂದರೆ ಮಣಿಕಂಠರ ರಾಠೋಡು ಚಿತ್ತಾಪುರಲ್ಲಿ ಜಮೀನು ತೊಗೊಂಡಿದ್ದಾನೆ, ಆ ಜಮೀನು ಹೊಡೆದಾಟದಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಈ ಟಾಪಿಕ್ ಮೇಲೆ ಅವರು ನಿಮ್ಮ ಕೊಲ್ಲೋರು ಇದ್ದಾರೆ ಅಂಥೇಳಿ ಇದು ಮಾನ್ಯ ಅಡಿಷ್ನಲ್ ಎಸ್ ಪಿ ಸಾಹೇಬ್ರ ಡ್ರೈವರು ಮಲ್ಲು ಅಂತ ಹೇಳಿ ನಮಗೆ ಇಂಟೆಲಿಜೆನ್ಸ್ ಮುಖಾಂತರ ಹೇಳಿದ್ದಾರೆ.